ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಮಕ್ಕಳೇ, ಈ ದಿನ ನಾವು ಗಣಿತ ವಿಷಯದಲ್ಲಿ ನೀಲನಕ್ಷೆ ಅಂದರೆ ಸಂಭವನೀಯ ಘಟಕವಾರು ಅಂಕಗಳ ಹಂಚಿಕೆ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನಗೆ ಈ ದಿನ ನಿಮಗೆ ಒಂದು ಕೊಟೇಶನ್ ಹೇಳಬೇಕಂತ ಆಸೆ ಆಗ್ತಾ ಇದೆ. ಅದು ಹೇಗಿದೆ ಅಂದರೆ, ಮಕ್ಕಳೇ, ಯು ಮಸ್ಟ್ ಹ್ಯಾವ್ ದ ಸ್ಟೀಲ್ ಕರೇಜ್ ಆ್ಯಂಡ್ ಐರನ್ ಡಿಟರ್ಮಿನೇಷನ್ ಟು ಗೆಟ್ ಸಕ್ಸಸ್ ಇನ್ ಲೈಫ್. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಯು ಮಸ್ಟ್ ಹ್ಯಾವ್ ದ ಸ್ಟೀಲ್ ಕರೇಜ್ ಆ್ಯಂಡ್ ಐರನ್ ಡಿಟರ್ಮಿನೇಷನ್ ಟು ಗೆಟ್ ಸಕ್ಸಸ್ ಇನ್ ಲೈಫ್. ಅಂದರೆ ಮಕ್ಕಳೇ, ಜೀವನದಲ್ಲಿ ನಾವು ಸಕ್ಸಸ್ ಅನ್ನುವ ಉನ್ನತ ತುದಿಯನ್ನು ಮುಟ್ಟಬೇಕಾದರೆ ನಮ್ಮಲ್ಲಿ ಸ್ಟೀಲ್ನಂತಹ ಧೈರ್ಯ, ಉಕ್ಕಿನ ಹಾಗೆ ಮಾಡಿಯೇ ತೀರುವೆ ಎನ್ನುವ ಛಲವನ್ನು ನಾವು ಹೊಂದಿದ್ದರೆ ಸಕ್ಸಸ್ ತಾನಾಗಿಯೇ ಬರುತ್ತದೆ. ಇದು ಬಹಳಷ್ಟು ಒಂದು ಮಹತ್ವವಾದಂತಹ ಕೊಟೇಶನ್ ಆಗಿದೆ. ಇದು ನಮ್ಮ ಜೀವನಕ್ಕೆ, ಎಲ್ಲರ ಜೀವನಕ್ಕೆ ಅಳವಡಿಸುತ್ತದೆ. ಇದನ್ನು ನಾವು ಅಳವಡಿಸಿಕೊಂಡು ಹೋದ್ವಿ ಅಂತಂದರೆ ಸಕ್ಸಸ್ ಅನ್ನೋದು ನಾವು ಮುಟ್ಟೋದು ಬೇಡ, ತಾನಾಗೇ ಹಿಂದೆ ಬೆನ್ನತ್ತಿ ಬರುತ್ತದೆ ಅಂತ ನನಗನ್ನಿಸ್ತಾ ಇದೆ. ಈಗ ನಾವು ಸ್ಟಡಿಯಲ್ಲಿ ಸಕ್ಸಸ್ ಪಡಿಬೇಕಾಗಿದೆ. ಯಾವುದರಲ್ಲಿ ಸಕ್ಸಸ್ ಬೇಕು ನಮ್ಗೆ ಅಂತಂದರೆ, ಮಕ್ಕಳೇ, ನಿಮಗೀಗ ಸ್ಟಡಿಯಲ್ಲಿ ಸಕ್ಸಸ್, ಯಾವುದೇ ವಿಷಯವನ್ನು ಹಿಡಿದುಕೊಂಡಾಗ ಆ ವಿಷಯದಲ್ಲಿ ನೀವು 40ಕ್ಕೆ 40 ಅಂಕಗಳನ್ನು ಪಡಿಬೇಕಾಗಿದೆ. ಗಣಿತದಲ್ಲಿ 40ಕ್ಕೆ 40 ಅಂಕ ಪಡೆಯಬೇಕಾದರೆ ನಾವೀಗ ಏನು ಮಾಡೋಣ ಅಂತಂದರೆ, ಈ ಒಂದು ವಿಷಯದಲ್ಲಿ ಘಟಕವಾರು ಅಂಕಗಳ ಹಂಚಿಕೆ ಹೇಗಿರಬಹುದು, ಸಂಭವನೀಯ. ಈಗ ಮೊದಲಿಗೆ 80ಕ್ಕೆ ಘಟಕವಾರು ಅಂಕಗಳ ಹಂಚಿಕೆ ಇತ್ತು, ಈಗ 40ಕ್ಕೆ ಘಟಕವಾರು ಅಂಕಗಳ ಹಂಚಿಕೆ ಹೇಗೆ ಇರಬಹುದು, ಇದು ಸಂಭವನೀಯ ಒಂದು ನೀಲನಕ್ಷೆ ಆಗಿದೆ. ಇದು ಹೇಗೆ ಇರಬಹುದು ಅನ್ನೋದನ್ನು ನೋಡೋಣ. ಒಂದೈದು ನೋಡಿಕೊಳ್ಳ್ರಿ. ಕ್ರಮ ಸಂಖ್ಯೆ 1, ಬೀಜಗಣಿತದಲ್ಲಿ 80 ಅಂಕಗಳಿಗೆ 26 ಅಂಕಗಳು ಇದ್ದವು, ಈಗ 40 ಅಂಕಗಳಿಗೆ ಎಷ್ಟಾಗ್ಬೋದು ಅಂತಂದರೆ 13. ಅಂದರೆ ಇದರ ಒಂದು 50% ಆಗುತ್ತೆ. ಇಲ್ಲಿ ಪಾಠಗಳು ನೋಡ್ರಿ, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳಿಗೆ ಎಷ್ಟು ಅಂಕಗಳು? 6. ಅಂದರೆ ಇಲ್ಲಿ 6 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ನಂತರ ಸಮಾಂತರ ಶ್ರೇಣಿಗಳಿಗೆ ಬಂದಾಗ ಇಲ್ಲಿ ಸಹ ಪ್ರಶ್ನೆಗಳ ಸಂಖ್ಯೆ 4, ಅಂಕಗಳು ಸಹ 4. ಇನ್ನು ವರ್ಗ ಸಮೀಕರಣದಲ್ಲಿ ಎಷ್ಟು ಅಂಕಗಳನ್ನು ಪಡಿಬೋದು ನಾವು ಅಂತಂದರೆ, ಇಲ್ಲಿ ಇರುವಂಥ ಪ್ರಶ್ನೆಗಳ ಸಂಖ್ಯೆ 3, ಹೌದಾ? ಅಂದಾಗ ಅಂಕಗಳು ಸಹ 3. ಇಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳಾಗಿರುತ್ತವೆ, 4 ಬಹು ಆಯ್ಕೆ ಪ್ರಶ್ನೆಗಳು. ಅದರಲ್ಲಿ ನೀವು ಒಂದು ಸರಿಯಾದ ಉತ್ತರವನ್ನು ಟಿಕ್ ಮಾಡಬೇಕಾಗುತ್ತೆ. ನಂತರ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ 80ಕ್ಕೆ ಇರುವಂಥ ಅಂಕಗಳು 11 ಇದ್ದವು, ಈಗ 40 ಅಂಕಗಳಿಗೆ ಬಂದಾಗ ಎಷ್ಟಾಗ್ತಾವಂದರೆ 5 ಅಂಕಗಳು. ಇದರಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆಗೆ 4 ಪ್ರಶ್ನೆಗಳನ್ನು ನೀಡ್ತಾರೆ, ಅಂದರೆ 4 ಅಂಕಗಳು. ತ್ರಿಕೋನಮಿತಿಯ ಅನ್ವಯಕ್ಕೆ ಕೇವಲ 1 ಪ್ರಶ್ನೆಯನ್ನು ಮಾತ್ರ, ಆದ್ದರಿಂದ ಇದಕ್ಕೆ ನಿಗದಿಪಡಿಸಿದ ಅಂಕ ಸಹ 1. ಇನ್ನು ನಿರ್ದೇಶಾಂಕ ರೇಖಾಗಣಿತಕ್ಕೆ ಬಂದಾಗ ಎಷ್ಟಿದೆ? ಒಟ್ಟು ಅಂಕಗಳು 7. ಯಾವಾಗ? 80 ಅಂಕಗಳಿಗೆ. ಅದನ್ನು 40 ಅಂಕಗಳಿಗೆ ನಾವು ಎಷ್ಟು ಮಾಡ್ಕೋಬೋದು ಅಂದರೆ 4 ಅಂಕಗಳು. ಅಂದಾಗ ಇಲ್ಲಿ ಸಹ ಅಂಕಗಳು 4 ಆದರೆ ವಸ್ತುನಿಷ್ಠ ಪ್ರಶ್ನೆಗಳು ಸಹ 4. ಸಂಖ್ಯಾಶಾಸ್ತ್ರ ಘಟಕಕ್ಕೆ ಬಂದಾಗ 80 ಅಂಕಗಳಿಗೆ ಇರುವಂತಹ ಅಂಕಗಳು ಎಷ್ಟಿದ್ವು? 7. ಈಗ 40ಕ್ಕೆ ಅದು 3. ಅಂದರೆ ಇಲ್ಲಿ 3 ಪ್ರಶ್ನೆಗಳು ಏನಾಗ್ತದೆ, ಸಂಖ್ಯಾಶಾಸ್ತ್ರಕ್ಕೆ ಬರ್ತೈತಿ, ನೀವು 3 ಅಂಕಗಳನ್ನು ಪಡಿಬೋದು. ಇನ್ನು ರೇಖಾಗಣಿತದಲ್ಲಿ 80 ಅಂಕಗಳಿಗೆ 19, ಇನ್ನು 40 ಅಂಕಗಳಿಗೆ 10. ತ್ರಿಭುಜಗಳ ಘಟಕಕ್ಕೆ 5 ಪ್ರಶ್ನೆಗಳು, ಬಹು ಆಯ್ಕೆ ಪ್ರಶ್ನೆ ಬರುತ್ತೆ, ಅದರಲ್ಲಿ 5 ಅಂಕಗಳನ್ನು ನೀವು ಪಡಿಬೋದು. ವೃತ್ತಗಳಿಗೆ 3 ಅಂಕಗಳು. ನೆಕ್ಸ್ಟ್ ರಚನೆಗಳಿಗೆ 2 ಅಂಕಗಳು. ಅದೇ ರೀತಿಯಾಗಿ ಇನ್ನು ಕೊನೆಯ ಒಂದು ಘಟಕ ಯಾವುದು ಅಂತಂದರೆ ಕ್ಷೇತ್ರಗಣಿತ. ಕ್ಷೇತ್ರಗಣಿತಕ್ಕೆ ನಿಗದಿಪಡಿಸಿದ ಅಂಕಗಳು 80ಕ್ಕೆ 10 ಆದರೆ 40ಕ್ಕೆ 5. ಅಂದರೆ ಇದರಲ್ಲಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಈ ಘಟಕದಿಂದ ನೀವು 5 ಅಂಕಗಳನ್ನು ಏನು ಮಾಡ್ಬೋದು, ಪಡಿಬಹುದು. ಒಟ್ಟು ಎಷ್ಟಾಯಿತು? 40 ಅಂಕಗಳು.
ಇನ್ನೊಂದು ಬಾರಿ ಘಟಕವಾರು ಅಂಕಗಳ ಹಂಚಿಕೆ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗಿ. ತಮಗೆ ಕಾಣಿಸ್ತಾ ಇದೆ ಯಾವ ಘಟಕಕ್ಕೆ ಯಾವ ರೀತಿ ಅಂಕಗಳನ್ನು ನಿಗದಿಪಡಿಸಬಹುದು ಅನ್ನೋದನ್ನು ನೋಡಿ ಮಕ್ಕಳೇ. ಇದು ಒಂದು ಕೇವಲ ಸಂಭವನೀಯ, ಒಂದೊಂದು ಬಾರಿ ಏನಾಗ್ಬೋದು ಅಂದರೆ ಒಂದು ಅಂಕಗಳ ವೇರಿಯೇಷನ್ ಆಗ್ಬೋದು. ಒಂದೊಂದು ಘಟಕಕ್ಕೆ ಒಂದು ಅಂಕ ಹೆಚ್ಚಿಗೆ ತೆಗೆದುಕೊಳ್ಬೋದು ಅಥವಾ ಒಂದು ಘಟಕಕ್ಕೆ ಕಡಿಮೆ ತೆಗೆದುಕೊಳ್ಳಬಹುದು. ನೀವು ಇದರ ಪ್ರಕಾರ ಏನು ಮಾಡಿ ಆದಷ್ಟು ಸರಿಯಾಗಿ ಎಲ್ಲ ಘಟಕಗಳ ಪ್ರತಿಯೊಂದು ಅಂಶಗಳನ್ನು ಮನನ ಮಾಡಿಕೊಳ್ಳಿ. 40ಕ್ಕೆ 40 ಅಂಕಗಳನ್ನು ಗಣಿತ ವಿಷಯದಲ್ಲಿ ಪಡೆಯಿರಿ. ನಂತರ ಈ ಒಂದು ಘಟಕವಾರು ಅಂಕಗಳ ಹಂಚಿಕೆ ಅವರು ನೀಡಿದ ಈಗಾಗಲೇ ಇಲಾಖೆಯವರು ಕಳಿಸಿದಂತಹ ಅಂಕಗಳಿಗೆ 50% ತೆಗೆದುಕೊಂಡು ಮಾಡಿದೆ. ಅದೇ ರೀತಿ ಬರಬಹುದು ಅನ್ನುವ ಒಂದು ನಿರೀಕ್ಷೆ ಇದೆ. ಮುಂಬರುವ ದಿನಗಳಲ್ಲಿ ಈ ಒಂದು ನಾನು ಬ್ಲೂ ಪ್ರಿಂಟ್ ಪ್ರಕಾರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ತಾವೆಲ್ಲರೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಮಗೆ ಮುಂದಿನ ಒಂದು ಹೊಸ ವಿಡಿಯೋ ನೋಡಬೇಕು ಅಂತಂದರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತದೆ. ಆಲ್ ದ ಬೆಸ್ಟ್, ಟೇಕ್ ಕೇರ್, ಬಾಯ್.